ರಾಜ್ಯ ರಾಜಕಾರಣದಲ್ಲಿ ಸಿಡಿ ಸ್ಫೋಟಗೊಳ್ತಾ ಇದೆ. ಬಟ್ ಅದರಲ್ಲಿರುವಂತಹ ಮಾಹಿತಿಗಳು ಕೆಲವೊಂದಿಷ್ಟು ಮಾತ್ರ. ನೆಲಮಂಗಲದ ಗೆಸ್ಟ್ ಹೌಸ್ ನಲ್ಲಿ ನಡೆದಂತ ಸಿಡಿ ಡೀಲ್ ಇದು. ಯತ್ನಾಳ್ ಬಳಿ ಸಿಡಿ ತಂದಿದ್ದ ಆ ಮೂವರು ಯಾರು? ಸಿಡಿ ಪಾಲಿಟಿಕ್ಸ್ 4 ತಿಂಗಳ ಹಿಂದಿನಿಂದ ನಡೀತಾ ಇದೆಯಾ? ಸಿಡಿ ಮುಂದಿಟ್ಕೊಂಡೇ ಸಚಿವ ಸ್ಥಾನವನ್ನ ಪಡೆದಂತಹ ಆ ಮೂವರು ಯಾರು? ಸಿಡಿಯಿಂದಲೇ ಇವತ್ತು ಇಬ್ಬರು ಸಚಿವರಾದ್ರ? ಹಾಗಿದ್ರೆ ಆ ಇಬ್ಬರು ಸಚಿವರು ಯಾರು? ರಾಜ್ಯ ರಾಜಕಾರಣದಲ್ಲಿ ಈಗ ಸಿಡಿ ಸ್ಫೋಟಗೊಳ್ತಾ ಇದೆ. ಸಿಡಿಯಲ್ಲಿರುವಂತಹ ಮಾಹಿತಿ ಇನ್ನೂ ಬಂದ್ರೆ ಅದಿನ್ನೂ ಯಾವ ಮಟ್ಟಕ್ಕೆ ಸ್ಫೋಟಗೊಳ್ಳುತ್ತೆ ಗೊತ್ತಿಲ್ಲ. ಆದರೆ ಸಿಡಿ ತಂದು ಡೀಲ್ ಮಾಡಿರುವಂತಹ ವಿಚಾರವನ್ನ ಮಾತ್ರ ಯತ್ನಾಳ್ ಅವರು ಆಚೆ ಇಡ್ತಾ ಇದ್ದಾರೆ. ವೀರ ಸೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇ ಇದ್ದರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ ಅವರು ಮೂರು ಜನ ನನ್ನನ್ನು 4 ತಿಂಗಳಿಂದ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನವನ್ನ ಪದಚ್ಯುತ ಮಾಡೋಣ, ನೀವರೇ ಮುಖ್ಯಮಂತ್ರಿ ಆಗ್ರಿ, ನಾನೇ ಆಗ್ತೀನಿ, ನಾನು 100 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ 4 ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು ಅವತ್ತೇ ನನಗೆ ಆಶ್ಚರ್ಯ ಆಯಿತು. ಒಬ್ಬ ರಕ್ತ ಸಂಬಂಧಿ, ಯಡಿಯೂರಪ್ಪನ ರಕ್ತ ಸಂಬಂಧಿ ಮುಖಾಂತರ ಇವತ್ತೇನು ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ. ನಾನು ನಿನ್ನೆ ಪ್ರಧಾನಮಂತ್ರಿಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ದೈನ್ಯನಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಅವರೇನು ಅವನವಂಶಿಕ ರಾಜಕಾರಣ ಹೋಗ್ಬೇಕಂತ ಹೇಳ್ತಾರೆ, ಅದು ಕರ್ನಾಟಕದಿಂದ ಯಡಿಯೂರಪ್ಪರ ಮನೆತನದಿಂದ ಆನುವಂಶಿಕ ರಾಜಕಾರಣವನ್ನು ಅಂತ್ಯ ಮಾಡಬೇಕಂತೇಳಿ ಪ್ರಧಾನಮಂತ್ರಿಗಳಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅವರು ಕೆಲವೊಂದು ಮಂದಿ ಮಠಕ್ಕೆ ಗೌರವ ಇರುವಂಥ ಕೆಲಸ ಮಾಡಲಿ, ಬಿಟ್ಟು ಯಾರದೋ ಏಜೆಂಟ್ರೇ ಕೆಲಸ ಮಾಡಿದ್ರೆ, ಯಾರು ದಿಲ್ಲಿಗೆ ಹೋಗಿದ್ರು, ಯಾರು 5-star ಹೋಟೆಲ್ನಲ್ಲಿದ್ದರು, ಎಲ್ಲ ನನ್ನ ಬಳಿ ಮಾಹಿತಿ ಇದೆ. ಅದನ್ನು ಮುಂದಿನ ಕಾಲದಲ್ಲಿ ನಾನು ಎಲ್ಲ ಹೇಳ್ತೀನಿ. ನನಗೇ ಬ್ಲ್ಯಾಕ್ ಮೇಲ್ ಮಾಡಿ ಯಡಿಯೂರಪ್ಪನ ವಿರುದ್ಧ ಈ 3 ಜನ ಬಂದಿದ್ದರು. ನನಗೆ ಗಾಬರಿ ಆಯಿತು. ಅವ್ರ ಮೊಮ್ಮಗ ಅವ್ರು ಇವರು ಸೆಡ್ ಹೇಳ್ತಾರೆ ಮಾಡ್ತಿದ್ದೆ, GST ಬದಲಿ VST ಕರ್ನಾಟಕದಲ್ಲಿ ವಸೂಲಿ ಆಗ್ತದೆ ಅಂತೇಳಿ ಲೇಖನ ಬರೆದವನೇ ಅವನೇ ಅವ್ರ ಮೊಮ್ಮಗ. ಇದಕ್ಕೆಲ್ಲ ಉತ್ತರ ಹೇಳಬೇಕಾಗ್ತದೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ನಿಜವಾಗಿಯೂ ನಮ್ಮ ಸಮುದಾಯದ ಮರ್ಯಾದೆ ಉಳಿಸಬೇಕಾಗಿದ್ದರೆ ಅವರು ರಾಜಕೀಯ ನಿವೃತ್ತಿ ಆಗಬೇಕು. ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರು ರೊಕ್ಕ ಕೊಡ್ತಾರೆ, ಮಂತ್ರಿ ಸ್ಥಾನ ಒಂದು ಕೋಟ ಇದೆ. ಮೊದಲೇನಿತ್ತು, ಪಕ್ಷಕ್ಕೆ ದುಡಿದವ್ರದ್ದು ಒಂದು ಕೋಟ, ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ ಕೋಟ, ಜಾತಿವಾರು ಕೋಟ, ಜಿಲ್ಲಾವಾರು ಕೋಟ, ಈ ಯಡಿಯೂರಪ್ಪನವ್ರು ಇದ್ರಾಗ ಇನ್ನೊಂದು ಸೇರಿದೆ, ಅದೇನೆಂದರೆ CD ಇಟ್ಟವರೊಂದು ಕೋಟ, CD+ ರೊಕ್ಕ ಕೊಟ್ಟರೊಂದು ಕೋಟ.